ನೋಡ್ ಚಂದು, 24 ಗಂಟೆ ಬೇಕಾದ್ರೂ ಜಗಳ ಮಾಡೋಣ, ಆದ್ರೆ 1 ನಿಮಿಷನೂ ನನ್ನಿಂದ ದೂರ ಆಗ್ಬೇಡ ನೀನು, ಓಕೆನಾ? ನೀನ್ ಹೇಗ್ ಹೇಳ್ತೀಯೋ ಹಾಗೆ. ಓಕೆ ಚಂದು, ದೇವರು ಬೆರಳುಗಳ ಮಧ್ಯೆ ಯಾಕೆ ಜಾಗ ಕೊಟ್ಟಿದ್ದಾನೆ ಗೊತ್ತಾ? ಪ್ರೀತಿಸಿದ ಹುಡುಗನ ಬೆರಳುಗಳ ಮಧ್ಯೆ ಪ್ರೀತಿಸಿದ ಹುಡುಗಿ ಬೆರಳುಗಳು ಬೆಸೆದ್ಕೊಳ್ಳಿ ಅಂತ. ನೀನ್ ಎಷ್ಟು ಚೆನ್ನಾಗಿ ಮಾತಾಡ್ತೀಯೋ ಅಷ್ಟೇ ಕೆಟ್ಟದಾಗ ಕೂಡ ಮಾತಾಡ. ನೀನು ನನ್ಕಿಂತ ಕೆಟ್ಟದಾಗ ಮಾತಾಡ್ತೀಯ. ಓಕೆ, ಲೆಟ್ಸ್ ಚೇಂಜ್ ದ ಸಬ್ಜೆಕ್ಟ್. ನಿಂಗೊಂದ್ ವಿಷಯ ಗೊತ್ತಾ? ಜಲಸ್, ದ ನೇಮ್ ಇಸ್ ವುಮೆನ್. ಜಗತ್ ಪ್ರಸಿದ್ಧ ಬರಹಗಾರ ಶೇಕ್ಸ್ಪಿಯರ್ ಹೇಳ್ಯಾರ. ಇವತ್ತು ನಿನ್ನನ್ನು ನೋಡಿದ್ಮೇಲೆ ಆ ಮಾತು ಅಕ್ಷರಶಃ ಸತ್ಯ ಅಂತ ಗೊತ್ತಾಯ್ತು. ಅಲ್ಲ, ರೂಪಿಕಾ ಮನೆಗೆ ಬಂದಿದ್ದಾಳೆ ಅಂದ ತಕ್ಷಣ ಹೋರಾಡ್ಕೊಂಡಿದ್ದವಳು ನೀನು, ಹಾರಾಡ್ಕೊಂಡು ನಮ್ಮ ಮನೆಗೆ ಬಂದ್ಬಿಟ್ಟಿದ್ದೆಲ್ಲ ಹೇಗೆ ಅಂತ ನೋಡು. ನೀನ್ ನಗ್ತಿದ್ರು ನನಗೆ, ಕೋಪ ಮಾಡ್ಕೊಂಡಿದ್ರು ನಂಗೆ, ಇಷ್ಟ ಇಷ್ಟೊಂದು ಇಷ್ಟಪಡೋ ಹುಡುಗಿನ ಬಿಟ್ಟಿರೋದೆಷ್ಟು ಕಷ್ಟ ಗೊತ್ತು? ಆಹಾ, ಅಷ್ಟೊಂದು ಗೊತ್ತಿರೋನು ಇಷ್ಟು ದಿನ ಹೇಗಪ್ಪ ಬಿಟ್ಟಿದ್ದೆ? ಶುದ್ಧ ಬೊಗಳಿಸಿದ್ದ ನೀನು. ಸರಿ, ಅದೆಲ್ಲ ಬಿಡು, ನಿಂಗು ರೂಪಿಕ್ಕು ಯಾಕಾಗಲ್ಲ? ಹ್ಮ್, ನೋಡ್ ಚಂದು, ನಿನ್ ಹಿಂದೆ ಯಾರ್ಯಾರಿದ್ದಾರೆ, ಯಾವ್ಯಾವ ಹುಡುಗಿ ಇದ್ದಾರೆ ಎಲ್ಲ ನನಗೆ ಗೊತ್ತು. ಅವ್ರ ಅಟೆಂಡೆನ್ಸ್ ರಿಜಿಸ್ಟರ್ ಕೂಡ ನನ್ನ ಹತ್ರ ಇದೆ. ನನ್ನ ನಿನ್ನ ಮಧ್ಯೆ ಯಾವ್ದೇ ಹುಡುಗಿ ಬಂದ್ರು ನಾನು ಅವ್ರನ್ನ ಕೊಲೆ ಮಾಡ್ತೀನಿ ಹೊರತು ಅವ್ರನ್ನ ನಿನ್ನ ಬಿಟ್ಕೊಡೋದಿಲ್ಲ. ನೀನ್ ಈ ತರ ಮಾತಾಡೋದೆ ನನ್ಗೆ ಇಷ್ಟ ಆಗೋದು. ಚಂದು, ನಾವಿಬ್ರು ಎಷ್ಟೇ ಜಗಳಾಡಿದ್ರು, ಎಷ್ಟೇ ಕೋಪ ಮಾಡ್ಕೊಂಡ್ರು, ನಿನ್ನ ಹತ್ರ ಬಿಟ್ರೆ ಬೇರೆ ಯಾರ ಹತ್ರನೂ ತಾಳ್ಟಿ ಕಟ್ಟಿಸ್ಕೊಳಲ್ಲ. ನೀನು ಅಷ್ಟಲ್ಲ, ನನ್ ಬಿಟ್ಟು ಬೇರೆ ಯಾರಿಗೂ ತಾಳಿ ಕಟ್ಟಲ್ಲ. ಅಲ್ವಾ ಚಂದು, ನೀನು ನನ್ನ ಕುತ್ತಿಗೆಗೆ ಬಿಟ್ಟು ಬೇರೆ ಯಾವ ಹುಡುಗಿಗೂ ತಾಳಿ ಕಟ್ಟಲ್ಲ ಅಲ್ವಾ? ಅವ್ವಾ, ನಿಮ್ಗೆಷ್ಟು ಖುಷಿಯಾಗಿದೆಯೋ ರಾಮಣ್ಣನಿಗೂ ಅಷ್ಟೇ ಖುಷಿಯಾಗಿದೆ. ನಾನು ರಾಮಣ್ಣನಿಗೂ ಸ್ವೀಟ್ ತಿನ್ನಿಸ್ಬಾರ್ಲ? ಈಗಿನ್ನು ನಿನ್ಮೇಲೆ ಅನಾಗರಿಕನಾಗ್ತಾ ಇದ್ದ. ಬೇಡ ಅಂದ್ರೆ ಸುಮ್ಮನೆ ಇರ್ತೀಯ ನೀನು? ಕೊಟ್ಟೆ ಕೊಡ್ತೀಯ, ನಾನು ಯಾಕೆ ಬೇಡ ಅಂತ ಕೆಟ್ಟೋಳಾಗಲಿ, ತಿನ್ಸ್ಬಿಟ್ಟು. ಬೇರೆಯವ್ರ ಸಂತೋಷನೇ ತನ್ನ ಸುಖ ಅನ್ಕೊಂಡಿರೋ ಈ ಮುದ್ದಾದ ಹುಡುಗಿಗೆ ಯಾಕೆ ದೇವ್ರೆ ಇಷ್ಟು ಕಷ್ಟ ಕೊಟ್ಟಿದ್ಯಾ? ನಿನಗೆ ಒಳ್ಳೆತನ ಅಂದ್ರೆ ಇಷ್ಟ ಇಲ್ವಾ? ರಾಮಣ್ಣ. ಏನಮ್ಮ? ಎಲಿ ಆನು. ಅಣ್ಣ, ನಾನು ತಪ್ಪು ಮಾಡಿ ನಿನಗೆ ಕೋಪ ಬರ್ಸ್ದೆ. ನೀನು ನನಗೆ ಬೈದೆ ಅಂತ ಅವ್ವ ನಿನಗೆ ಬೈದ್ಬಿಟ್ರು. ತಪ್ಪಾಯ್ತು ಅಣ್ಣ, ಸಾರಿ. ಇಲ್ಲಮ್ಮ, ತಪ್ಪಾಯ್ತು ಅಂತ ಕೇಳಬೇಕಾದವನು ನಾನು, ನೀನಲ್ಲ. ನಿನ್ ಮೇಲೆ ಯಾಕೆ ಕೋಪ ಮಾಡ್ಕೊಂಡೆ ಅಂತ ನನಗೆ ಮಾತ್ರ ಗೊತ್ತು. ಸದ್ಯ ನಮ್ಮಿಬ್ಬರು ಪುಣ್ಯ ಅಮ್ಮನಿಗೇನು ಅರ್ಥ ಆಗಲಿಲ್ಲ. ಚಿನ್ನು, ನೀನು ಗೊತ್ತಾ, ಅಮ್ಮ ನನ್ನನ್ನು ಹೊಗಳಿದಾಗ ಎಷ್ಟಿಷ್ಟ ಆಗುತ್ತೋ
ಬೈದಾಗ್ಲೂ ಅಷ್ಟೇ ಇಷ್ಟ ಆಗುತ್ತೆ. ಆದರೂ ನಿನ್ನ ಮೇಲೆ ಯಾಕೆ ಕೋಪ ಮಾಡ್ಕೊಂಡೆ ಗೊತ್ತಾ? ದೇವರು ನಿನಗೆ ಕೊಟ್ಟ ವರನ ನಿರಾಯಸವಾಗಿ ನಿನ್ನ ಅಕ್ಕನಿಗೂ ಕೊಟ್ಟನಲ್ಲ ಅಂತ. ಅಣ್ಣ, ನನ್ನ ತಾತಮ್ಮ ಹೇಳ್ತಿತ್ತು, ನನ್ನ ಪಾಲಿನ ಸುಖ ಎಷ್ಟು, ಬೇರೆಯವ್ರ ಪಾಲಿನ ಸುಖ ಎಷ್ಟು ಅಂತ ತಿಳ್ಕೋಬೇಕು ಅಂತ. ನನ್ನ ತಟ್ಟೆಯಲ್ಲಿ ಕಾಲು ಎಷ್ಟಿವ್ಯೋ. ನಾನೇನು ತಪ್ಪು ಮಾತಾಡಿದೆ ಅಂತ ಇಷ್ಟೊಂದು ಟೆನ್ಸ್ಡ್ ಆಗಿದೆಯಾ? ನಾನು ನಿನ್ನ ಹತ್ರ ಬಿಟ್ಟರೆ ಬೇರೆ ಯಾರ ಹತ್ರನೂ ತಾಳಿ ಕಟ್ಟಿಸ್ಕೊಳ್ಳಲ್ಲ ಅಂದೆ. ಅದೇ ರೀತಿ ನನ್ನ ಕೊರಳಿಗೆ ಬಿಟ್ಟು ಬೇರೆ ಯಾರ ಕೊರಳಿಗೂ ನೀನು ತಾಳಿ ಕಟ್ಟಲ್ಲ ಅಂದೆ. ಇದನ್ನ ಕೇಳಿ ನಿನಗೆ ಖುಷಿ ಆಗ್ಬೇಕಾಗಿತ್ತು, ಆದರೆ ನೀನು ಯಾಕೆ ಇಷ್ಟೊಂದು ಡಲ್ ಆಗಿದೆಯಾ? ಚಂದು, ನಿನ್ನ ಹತ್ರ ಏನಾದರೂ ಮುಚ್ಚಿಡ್ತಿದ್ಯಾ? ನನ್ನ ಜೀವನನೇ ನಿನಗೋಸ್ಕರ ಮುಡುಪಾಗಿಟ್ಟಿದ್ದೀನಿ ಕಣೋ. ನೀನು ನನ್ನ ಜೀವ ಕಣೋ. ನಿನ್ನ ಕಣ್ಣು ಸನ್ನೆ, ನಡೆ, ನುಡಿ, ಮಾತಾಡೋ ಪರಿ ಎಲ್ಲನೂ ನನಗೆ ಗೊತ್ತು. ಆದರೆ ನನಗೆ ಗೊತ್ತಿಲ್ಲದಿರೋದು ಏನೋ ಇದೆ. ಎಲ್ಲ ಹೇಳಿದ್ದೀನು, ಏನೋ ಒಂದನ್ನು ಮುಚ್ಚಿಡ್ತಿದ್ಯಾ. ಪ್ಲೀಸ್ ಚಂದು, ಜೀವಮಾನ ಪೂರ್ತಿ ಒಟ್ಟಿಗೆ ಬದುಕಬೇಕು ಅಂತ ಅನ್ಕೊಂಡಿದ್ದೀವಿ. ನನ್ನ ಹತ್ರ ಏನೂ ಮುಚ್ಚಿಡ್ಬೇಡ. ನಾನು ಏನೇನು ಮುಚ್ಚಿಟ್ಟಿಲ್ಲ ಶ್ರುತಿ. ಮುಚ್ಚಿಡುವಂತ ಬಚ್ಚಿಡುವಂತ ಕೆಲಸ ನಾನು ಏನೂ ಮಾಡಿಲ್ಲ. ಯು ನೋ ಐ ಲವ್ ಯು, ಐ ಲವ್ ಯು ಸೋ ಮಚ್ ಕಣ. ಹಾಗಿದ್ರೆ ಹೇಳು, ನಿನ್ನ ಮನಸ್ಸಿನ ಆಳದಲ್ಲಿ ನನ್ನ ಹತ್ರ ಹೇಳ್ದಿರಂತ ಮಾತು ಏನಾದರೂ ಇದೆಯಾ? ಒಂದು ಸ್ವಲ್ಪ ದಿವಸದಿಂದ ನನಗೆ ತುಂಬ ಗಾಬರಿ ಆಗೋ. ಚಂದನ್ ಮತ್ತು ಶ್ರುತಿ ಶಾಶ್ವತವಾಗಿ ದೂರ ಆಗ್ತಾರೆ ಅನ್ನೋ ಅನ್ಕೊಂಡ್ಬಿಟ್ಟು. ಸದ್ಯ ಹಾಗೇನಾದರೂ ಆಗಿದ್ದಿದ್ರೆ ನಮ್ಮ ಪ್ಲಾನ್ ಎಲ್ಲ ಉಲ್ಟಾ. ಅವರಿಬ್ರು ಒಂದಾಗಿದ್ದು ನನಗೂ ತುಂಬ ಸಂತೋಷ ಆಯಿತು. ಆದರೆ ಆ ಚಿನ್ನನ ಮನೆಯವರೆಲ್ಲರೂ ಮಹಾರಾಣಿ ಅನ್ನೋ ಹಾಗೆ ಹೊಗಳ್ತಿದ್ದಾರೆ. ನನಗೆಷ್ಟು ಇರಿಟೇಟ್ ಆಗ್ತಿದೆ ಅಂದರೆ ಈಗಲೇ ಹೋಗಿ ಆ ಚಿನ್ನನ ಸಾಯಿಸ್ಬಿಡ್ಲಾ ಅನಿಸ್ತಾ ಇದೆ. ನಿನ್ನ ಹತಾಶೆ ಆತಂಕ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಆದರೆ ಸದ್ಯದ ಪರಿಸ್ಥಿತಿನಲ್ಲಿ ನಾನು ನೀನು ಅಂದ್ಕೊಂಡ ಹಾಗೆ ಸುಮ್ಮನೆ ಇರೋದೇ ಒಳ್ಳೇದು. ಟೈಮ್ ಬಂದಾಗ ಟೈಮ್ ನೋಡಿಕೊಂಡು ಅವಳನ್ನು ಮುಗಿಸಿದ್ರೆ. ಓಕೆ ಮನೋಜ್, ಲೇಟ್ ಆಯಿತು, ನಾನು ಮತ್ತೆ ಕಾಲ್ ಮಾಡ್ತೀನಿ. ಗುಡ್ ನೈಟ್. ಗುಡ್ ನೈಟ್. ದಿನೇ ದಿನೇ ಚಿನ್ನದು ಅತಿ ಆಗ್ತಾ ಇದೆ. ನಾನು ಬೇರೆ ಯಾರನ್ನೂ ನಂಬ್ಕೋಬಾರ್ದು. ಇದಕ್ಕೆ ನಾನೇ ಒಂದು ಗತಿ ಕಾಣಿಸ್ಬೇಕು. ಯಾಕೆ ಚಂದು ನನ್ನ ಪ್ರಶ್ನೆಗೆ ನನ್ನ ಪ್ರಮಾಣಕ್ಕೆ ಉತ್ತರ ಕೊಡ್ತಿಲ್ಲ? ಅಂದ್ರೆ ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ ನೀನು? ದಾರಿ ದಾರಿಗೆ ದಾರಿ, ಮಾತಿಗೆ ದಾರಿ, ಮನಸ್ಸು ಬಯಸೋ ಬಗ್ಗೆನೇ ಬೇರೆ, ಹೃದಯ ಬೆಸೆಯೋ ಬಗ್ಗೆನೇ ಬೇರೆ. ನೋಡು, ನಾನು ಕಳ್ದು ಹೋಗಿರೋ ಸಂಬಂಧನ ಬಂಧಿಸಿ ಕಟ್ಕೊಳ್ಳೋಣ ಅಂತ ಬಂದಿದ್ದೀನಿ. ನೀನು ನಿಂದಿಸಿ ಅದನ್ನು ದೂರ ಮಾಡಬೇಡ. ಚಂದು, ಗಾಳಿಲಿ ಮನೆ ಕಟ್ಟಬೇಡ. ಆಡಿದ ಮಾತು ಗಾಳಿಲಿ ತೂರ್ ಹೋಗುತ್ತೆ. ಆದರೆ ಪ್ರೀತಿಯದ ಹುಡುಗ ಆಡಿದ ಮಾತು ಹೃದಯದಲ್ಲಿ ಮನೆ ಕಟ್ಟತ್ತೆ. ಬಿರುಗಾಳಿ, ಸುಂಟ್ರ ಗಾಳಿ, ಸುನಾಮಿ, ಅಗ್ನಿ ಪರ್ವತ, ಇದ್ಯಾವುದೇ ಬಂದರೂ ಆ ಮನೆನ ಬಿಡಿಸೋದಿಕ್ಕಾಗಲ್ಲ ಚಂದು. ಚಂದು, ಆ ಕಡೆ ಈ ಕಡೆ ನೋಡ್ಬೇಡ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡು. ನನ್ನ ಹೃದಯ ಜೊತೆ ಮಾತಾಡು. ನನ್ನ ಅಂತರಂಗ ಜೊತೆ ಮಾತಾಡು. ನನ್ನ ಮನಸ್ಸಿನ ಜೊತೆ ಮಾತಾಡು. ನನ್ನ ಕಣ್ಣಿನ ಜೊತೆ ಮಾತಾಡು ಚಂದು. ಮಾತಾಡು ಚಂದು. ನೀನು ನನ್ನ ಹತ್ರ ಸುಳ್ಳು ಹೇಳ್ತಿದ್ಯಲ್ಲ. ನಾನು ಪ್ರೀತಿಸಿದ ಹುಡುಗ ನನ್ನ ಹತ್ರ ಸುಳ್ಳು ಹೇಳ್ತಿದ್ದೀನಿ ಅಂತ ನನ್ನ ಮನಸ್ಸು ಹೇಳ್ತಿದೆ.